ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಕೆ ಎಫ್ ಐ ಟಾಕ್ಸ್. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು, ಕೆ ಜಿ ಎಫ್ ಬಿ ಜಿ ಎಮ್ನ ಬ್ಯಾಟ್ಮ್ಯಾನ್ ಸಿನಿಮಾದವರು ಕಾಪಿ ಮಾಡಿದ್ದಾರೆ ಅಂತ. ಸೊ ಸಾರಿ ಫಾರ್ ದ್ಯಾಟ್, ಅದು ಆ್ಯಕ್ಚುಯಲ್ ವಿಷಯ ಅಲ್ಲ. ಐ ಥಿಂಕ್ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟೆ ನಾನು. ಸೊ ಆ್ಯಕ್ಚುಲಿ ಏನು ವಿಷಯ ಅಂತ ಎಕ್ಸ್ಪ್ಲೈನ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೊಂದಷ್ಟು ಎಕ್ಸಾಂಪಲ್ ಕೊಡಬೇಕಂದ್ರೆ, ಹೇಗೆ ವರ್ಕ್ ಆಗಿದೆ ಈ ಬಿ ಜಿ ಎಮ್ ಕಾನ್ಸೆಪ್ಟ್ ಅಂತ ಹೇಳಬೇಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಒಂದು ಸಾಂಗ್ ಅಂತ ಇಟ್ಕೊಳ್ಳಿ. ಆ ಸಾಂಗ್ ಯಾವುದೋ ಒಂದು ಮುಂಗಾರು ಮಳೆ ಸಿನಿಮಾ ಅದು ಅನಿಸುತ್ತಿದೆ ಯಾಕೋ ಇಂದು ಅಂತ ಎಕ್ಸಾಂಪಲ್ ತೊಗೊಂಡ್ರೆ, ಈ ಸಾಂಗಲ್ಲಿ ಎರಡು ಥರ ರೈಟ್ಸ್ ಇರುತ್ತೆ. ಒಂದು ಈ ಸಾಂಗ್ನ ಆ್ಯಕ್ಚುಯಲ್ ರೈಟ್ಸ್, ಅಂದರೆ ವೋಕಲ್ ಪ್ಲಸ್ ಮ್ಯೂಸಿಕ್ ರೈಟ್ಸ್ ಇಟ್ಕೊಂಡಿರುವಂಥ ಆಡಿಯೋ ಕಂಪನಿ, ಓಕೆ, ಅವ್ರ ಹತ್ರ ಒಂದು ರೈಟ್ಸ್ ಇರುತ್ತೆ. ಸೊ ಇನ್ನೊಂದು ರೈಟ್ಸ್ ಕಂಪೋಸರ್ ಮನೋಮೂರ್ತಿ, ಯಾಕೆಂದರೆ ಟ್ಯೂನ್ ಕ್ರಿಯೇಟ್ ಮಾಡಿರೋದು ಅವರು. ಸೊ ಒರಿಜಿನಲ್ ರೈಟ್ಸ್ ಅವ್ರ ಹತ್ರ ಇರುತ್ತೆ, ಅಂದರೆ ಕಂಪೋಸಿಷನ್ ರೈಟ್ಸ್ ಮಾತ್ರ, ಸಾಂಗ್ ರೈಟ್ಸ್ ಅಲ್ಲ. ಸೊ ಇವಾಗ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಆ್ಯಂಡ್ ನಾನು ಯಾವುದೋ ಒಂದು ಸಾಂಗ್ ಯೂಸ್ ಮಾಡಬೇಕು, ಓಕೆ. ಸೊ ಇವಾಗ ನಾನು ಅನಿಸುತ್ತಿದೆ ಯಾಕೋ ಒಂದು ಸಾಂಗ್ನ ನನ್ನ ವಿಡಿಯೋದಲ್ಲಿ ಯೂಸ್ ಮಾಡಬೇಕಂದ್ರೆ, ಇದ್ದಾಗೆ ಸಾಂಗ್ನ ಯೂಸ್ ಮಾಡಬೇಕಂದ್ರೆ ನಾನು ಆಡಿಯೋ ಕಂಪನಿ ಹತ್ರ ಹೋಗಿ ರೈಟ್ಸ್ ತೊಗೊಂಡು ನಾನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಒಂದಷ್ಟು ದುಡ್ಡು ಕೊಟ್ಟು. ಅಕಸ್ಮಾತ್ ನನಗೆ ಸಾಂಗ್ ಬೇಡ, ಬರೀ ಟ್ಯೂನ್ ಯೂಸ್ ಮಾಡ್ತೀನಿ ಅಥವಾ ಬರೀ ವೋಕಲ್ಸ್ ಯೂಸ್ ಮಾಡ್ತೀನಿ ಅಥವಾ ಬರೀ ಮ್ಯೂಸಿಕ್ ಯೂಸ್ ಮಾಡ್ತೀನಿ ಅಂದರೆ ನಾನು ಮನೋಮೂರ್ತಿ ಅವ್ರ ಹತ್ರ ಹೋಗಬೇಕು, ಯಾಕಂದರೆ ಒರಿಜಿನಲ್ ಕಂಪೋಸಿಷನ್ ರೈಟ್ಸ್ ಇರೋದು ಅವ್ರ ಹತ್ರ. ಸೊ ಅವ್ರಿಗೊಂದಷ್ಟು ದುಡ್ಡು ಕೊಟ್ಟು ನಾನು ರೈಟ್ಸ್ ತೊಗೊಂಡು ಅದ್ರ ಮೇಲೆ ನಾನು ಕವರ್ ಸಾಂಗ್ ಮಾಡ್ತೀನೋ ಅಥವಾ ನಾನು ಬರೀ ಆ ಟ್ಯೂನ್ನ ನಾನು ಬೇರೆ ಯಾವುದೋ ಒಂದು ವಿಡಿಯೋಗೆ ಯೂಸ್ ಮಾಡ್ಕೊತೀನೋ ಅದು ನನಗೆ ಬಿಟ್ಟಿತ್ತು. ಸೊ ಈ ಎರಡು ರೈಟ್ಸ್ ಇರುತ್ತೆ ಒಂದು ಮ್ಯೂಸಿಕ್ ಪಾರ್ಟಲ್ಲಿ, ಒಂದು ಮ್ಯೂಸಿಕ್ ಐಟಮಲ್ಲಿ. ಸೊ ಇದರಲ್ಲಾಗೋ ಕನ್ಫ್ಯೂಷನ್ ಏನಪ್ಪ ಅಂದರೆ, ನಾನು ಯೂಸ್ ಮಾಡಬೇಕಂದ್ರೆ ಏನಾದರೂ ಆ ಸಾಂಗಿಂದ ನನಗೆ ಯಾರ ಹತ್ರ ಹೋಗಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ, ಆ್ಯಂಡ್ ರೈಟ್ಸ್ ಅವರಿಬ್ಬರ ಮಧ್ಯೆ, ಅಂದರೆ ಮನೋಮೂರ್ತಿ ಮತ್ತು ಒಂದು ಆಡಿಯೋ ಕಂಪನಿ ಅವ್ರ ಮಧ್ಯೆ ಯಾವ ಥರ ಅಗ್ರಿಮೆಂಟ್ಸ್ ಆಗಿದೆ ಅನ್ನೋ ಒಂದು ಕ್ಲಾರಿಟಿ ನನಗಿರಲ್ಲ. ಸೊ ಇವ್ರಿಗೆ ದುಡ್ಡು ಕೊಡಬೇಕಾ, ಅವ್ರಿಗೆ ದುಡ್ಡು ಕೊಟ್ಟು ತೊಗೊಳ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ನೀವು ತುಂಬ ಕೇಸಸ್ ನೋಡಿರ್ತೀರ, ಈ ಥರ ಕಾಪಿರೈಟ್ಸ್ ಇಶ್ಯೂ ಆಗಿರೋದು, ರಕ್ಷಿತ್ ಶೆಟ್ಟಿ ಮತ್ತು ಲಹರಿ ವೇಲು ಅವ್ರ ಮಧ್ಯೆ ಆಗಿತ್ತು. ಸೊ ಈ ಥರ ಇಶ್ಯೂಸ್ ಆಗುತ್ತೆ. ಸೊ ಈ ಥರ ಇಶ್ಯೂಸ್ ಆಗಬಾರ್ದು, ಈ ಥರ ದುಡ್ಡು ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಿನ ಕಾಲದ ಮ್ಯೂಸಿಷಿಯನ್ಸ್ ಹಾಲಿವುಡ್ ಆಗಲಿ, ಮೋಸ್ಟ್ ಕಾಮನ್ಲಿ ಇನ್ ಹಾಲಿವುಡ್ ಆ್ಯಂಡ್ ಇವಾಗ ಸ್ಯಾಂಡಲ್ವುಡ್ಡಲ್ಲಿ ಕೂಡ ಆ್ಯಂಡ್ ಇಂಡಿಯನ್ ಫಿಲಮ್ಸಲ್ಲಿ ಕೂಡ ಬರ್ತಿರೋ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇವ್ರ ಹತ್ರ ಹೋಗಲ್ಲ ಅಂದರೆ ನಿಜವಾಗ್ಲೂ ಬೇಕಿದ್ರೆ, ರಿಯಲಿ ಅದು ರಿಕ್ವೈರ್ಮೆಂಟ್ ಇದ್ದರೆ ಹೋಗ್ತಾರೆ. ಬಟ್ ಇನ್ನೊಂದು ಆಲ್ಟರ್ನೇಟಿವ್ ಆಪ್ಷನ್ ಏನಪ್ಪ ಅಂದರೆ ಮ್ಯೂಸಿಕ್ ಲೈಬ್ರರೀಸ್. ಸೊ ಈ ಮ್ಯೂಸಿಕ್ ಲೈಬ್ರರಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇವರ ಮೇನ್ ಕೆಲಸನೇ ಮ್ಯೂಸಿಕ್ ಜನ್ರೇಟ್ ಮಾಡೋದು. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಸ್ನ ಇಟ್ಕೊಂಡು ಮಲ್ಟಿಪಲ್ ಟ್ರ್ಯಾಕ್ಸ್ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ, ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯೇಷನ್ಸ್ ಆಫ್ ಮ್ಯೂಸಿಕ್ ಕ್ರಿಯೇಟ್ ಮಾಡಿ 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 ಡೇಟಾ ಬೇಸ್ ಬಿಲ್ಡ್ ಮಾಡ್ತಾರೆ. ಸೊ ಈ ಡೇಟಾ ಬೇಸ್ ಬಿಲ್ಡ್ ಆದಮೇಲೆ ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸು ಅಥವಾ ಟೇಕ್ ಫಾರ್ ಎಕ್ಸಾಂಪಲ್ ರವಿ ಬಸ್ರೂರ್ ಕೆ ಜಿ ಎಫ್ ಸಿನಿಮಾ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ ಈ ಥರ ನನಗೆ ಬೇಕು ಮ್ಯೂಸಿಕಲ್ಲಿ ಅಂತ. ಸೊ ಈ ಥರ ಕ್ರಿಯೇಟ್ ಮಾಡಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಕಷ್ಟ. ಫಸ್ಟ್ಲಿ ನಮ್ಮ ಇಂಡಿಯಾದಲ್ಲಿ ಆ ಥರ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕು. ಸೆಕೆಂಡ್ಲಿ ಆ ಕ್ವಾಲಿಟಿ ಮ್ಯೂಸಿಷಿಯನ್ಸ್ ಸಿಗ್ತಾರಾ ಇಲ್ವಾ, ಕಾಸ್ಟ್ ಎಷ್ಟು ಖರ್ಚಾಗುತ್ತೆ, ಎಷ್ಟು ಕೋಟಿ ಖರ್ಚಾಗುತ್ತೆ ಅನ್ನೋ ಒಂದು ಅಂದಾಜು ಕೂಡ ನಮಗಿರಲ್ಲ. ಸೊ ಈ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ಮ್ಯೂಸಿಕ್ ಲೈಬ್ರರೀಸ್ಗೆ ಹೋಗ್ತಾರೆ, ಈ ಥರ ನನಗೆ ಮ್ಯೂಸಿಕ್ ಬೇಕು ಅಂತ. ಅಲ್ಲಿ ತುಂಬ ಲಿಸ್ಟ್ ಇರುತ್ತೆ, ತುಂಬ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ನಿಮ್ಮ ಮೂಡ್ಗೆ ಯಾವ್ದು ಬೇಕು, ನಿಮ್ಮ ಸಿನಿಮಾ ರಿಕ್ವೈರ್ಮೆಂಟ್ ಏನು, ಸೊ ಅದ್ರ ಪ್ರಕಾರ ನೀವು ಟ್ರ್ಯಾಕ್ನ ಪಿಕ್ ಮಾಡಿ ಒಂದು ಲೈಸೆನ್ಸಿಂಗ್ ಫೀ ಅಂತ ಅವ್ರಿಗೆ ಕೊಟ್ಟು ನೀವು ಟ್ರ್ಯಾಕ್ನ ಯೂಸ್ ಮಾಡ್ಕೊಳ್ಬೋದು ಸಿನಿಮಾದಲ್ಲಿ. ಸೊ ಇದು ವರ್ಕ್ ಆಗಿರೋ ರೀತಿ. ಸೊ ಈ ಟ್ಯೂನ್ ಬರೀ ಕೆ ಜಿ ಎಫ್ಗೆ ಮಾತ್ರ ಲಿಮಿಟೆಡ್ ಅಲ್ಲ. ಸೊ ಬೇರೆ ಯಾವುದೋ ಒಂದು ಸಿನಿಮಾ ಒಂದು ಒರಿಜಿನಲ್ ಕಂಪೋಸರ್ಸ್ ಅಂದರೆ ಮ್ಯೂಸಿಕ್ ಲೈಬ್ರರಿ ಯಾರು ಓನ್ ಮಾಡ್ತಾರೋ ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ, ನಾವು ಯೂಸ್ ಮಾಡ್ಕೊಳ್ಬೇಕು ಅಂದರೆ ಎಲ್ಲ ಸಿನಿಮಾಗಳಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಓಕೆ. ಸೊ ಇದು ನಿಜವಾದ ವಿಷಯ. ಆ್ಯಂಡ್ ಹಾಲಿವುಡ್ ಬಗ್ಗೆ ಮಾತಾಡೋದಾದರೆ, ತುಂಬ ಟ್ರೈಲರ್ಸಲ್ಲಿ ಬರೋವಂಥ ಮ್ಯೂಸಿಕ್ ಸಿನಿಮಾದಲ್ಲಿ ಇರಲ್ಲ, ಯಾಕೆಂದರೆ ಈ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಕಂಪೋಸರ್ ಅಲ್ಲ, ಇದೆಲ್ಲ ಮ್ಯೂಸಿಕ್ ಲೈಬ್ರರಿಯಿಂದನೇ ತೊಗೊಂಡಿರ್ತಾರೆ. ಸೊ ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡಿ ಟ್ರೈಲರ್ಸ್ಗಂತಲೇ ಒಂದು ಎನರ್ಜಿ ಕೊಡೋವಂಥ ಮ್ಯೂಸಿಕ್ನ ಕ್ರಿಯೇಟ್ ಮಾಡಿ ಮ್ಯೂಸಿಕ್ ಲೈಬ್ರರಿನಲ್ಲಿ ಸೇವ್ ಮಾಡಿರ್ತಾರೆ. ಸೊ ಅಲ್ಲಿಂದ ಈ ಹಾಲಿವುಡ್ ಮೂವೀಸ್ ಆಗಲಿ ಯಾವುದೇ ಇಂಟರ್ನ್ಯಾಷನಲ್ ಮೂವೀಸ್ ಆಗಲಿ ಪಿಕ್ ಮಾಡಿ ಅವ್ರು ಟ್ರೈಲರಲ್ಲಿ ಹಾಕ್ತಾರೆ, ಯಾಕಂದರೆ ಟ್ರೈಲರ್ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರಬೇಕು, ಟ್ರೈಲರ್ ಡ್ರೈವ್ ಮಾಡುತ್ತೆ ಆಡಿಯನ್ಸ್ನ ಥಿಯೇಟರ್ಗೆ. ಸೊ ಇದು ವಿಷಯ. ರವಿ ಬಸ್ರೂರ್ ಅವರು ಕೆ ಜಿ ಎಫ್ ಸಿನಿಮಾಗೂ ಕೂಡ ಇದೇ ಮಾಡಿದ್ದಾರೆ, ಆ್ಯಂಡ್ ಸ್ವಲ್ಪ ಪಾರ್ಟ್ಸಲ್ಲಿ ಮಾಡಿದ್ದಾರೆ, ತಪ್ಪೇನಿಲ್ಲ, ಯಾಕಂದರೆ ಇಟ್ ಈಸ್ ಲೀಗಲ್, ನೀವು ದುಡ್ಡು ಕೊಟ್ಟು ಕೊಂಡ್ಕೊತಾ ಇದ್ದೀರಾ. ಆ್ಯಂಡ್ ಸೆಲೆಕ್ಟ್ ಮಾಡೋದು ಕೂಡ ಈಸಿ ವಿಷಯ ಅಲ್ಲ, ತುಂಬ ರೇಂಜ್ ಇರುತ್ತೆ, ನಿಮ್ಮ ಸಿನಿಮಾಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಪಿಕ್ ಮಾಡಿ ಕರೆಕ್ಟ್ ಪ್ಲೇಸಲ್ಲಿ ಹಾಕೋದು, ಇಟ್ಸ್ ನಾಟ್ ಎ ಜೋಕ್. ಸೊ ಅದು ನಡೆದಿದೆ ಈ ಸಿನಿಮಾದಲ್ಲಿ, ಅಷ್ಟೇ, ಇನ್ನೇನಿಲ್ಲ, ಇಟ್ಸ್ ಕಂಪ್ಲೀಟ್ಲಿ ಲೀಗಲ್. ಯಾಕೆಂದರೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ಎ ಆರ್ ರೆಹಮಾನ್ ತೊಗೊಂಡ್ರು, ಏನೋ ಅವರೇ ಕುತ್ಕೊಂಡು ಒರಿಜಿನಲಾಗಿ ಕಂಪೋಸ್ ಮಾಡ್ಬಿಡಲ್ಲ ಎಲ್ಲನೂ, ಇವಾಗ ಸಾಕಷ್ಟು ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ. ಸೊ ಇವಾಗ
ಹಳೆ ಕಾಲದ ಏನಪ್ಪ ಆಗೋದು ಅಂದರೆ ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಡಿಫ್ರೆಂಟ್ ಮೂಡ್ಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋರು. ಬಟ್ ಇವಾಗ ಡಿಫ್ರೆಂಟ್ ಮೂಡ್ಸ್ಗಂತಲೇ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಬಂದ್ಬಿಟ್ಟಿದೆ. ಸೊ ಏನೇ ಪ್ಲೇ ಮಾಡಿದ್ರು ಆ ಮೂಡ್ಗೆ ಆ ಸೌಂಡ್ ಜನ್ರೇಟ್ ಆಗುತ್ತೆ ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಿಂದ. ಸೊ ಅಷ್ಟು ಅಡ್ವಾನ್ಸ್ಡ್ ಆಗಿಬಿಟ್ಟಿದೆ. ಸೊ ಎವ್ರಿಥಿಂಗ್ ಇಸ್ ಜಸ್ಟ್ ಕ್ಲಿಕ್ ಆಫ್ ಬಟನ್, ಎವ್ರಿಥಿಂಗ್ ಇಸ್ ಕಂಪ್ಯೂಟರೈಸ್ಡ್ ನೌ. ಸೊ ಕಂಪ್ಲೀಟ್ಲಿ ಲೀಗಲ್, ಇದು ನಿಜವಾದ ವಿಷಯ. ಸೊ ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ, ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಓಕೆ, ತಿರ್ಗಾ ಸಿಗೋಣ. ಅಂಟಿಲ್ ದೆನ್, ಬಾಯ್.